ನಮೋ ಭಾರತಿ. ಕಲಾ ಸೇವೆಯು ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಸಂಸ್ಕೃತಿಯ ಅಭಿವರ್ಧನೆಯತ್ತ ಇಡುವ ಹೆಜ್ಜೆ. ಇಂತಹ ಕಲಾ ಸೇವೆಯ ಹಾದಿಯಲ್ಲಿ ಎಲೆಮರೆಯ ಕಾಯಂತೆ ನಡೆದು ಬಂದ ಮೇರು ವ್ಯಕ್ತಿತ್ವ ಶ್ರೀಯುತ ಕೆ ವಿ ಮೂರ್ತಿಯವರದ್ದು. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದುಕೊಡುವನ ಧರ್ಮ, ಹೊನ್ನಾಗದೆ ಬಿಡದು ಸರ್ವಜ್ಞ ಎಂಬ ವಚನದಂತೆ ಕಲಾವಿದರಿಗೆ ಸಹಾಯ ಹಸ್ತ ನೀಡಿದ ಹೃದಯ ಶ್ರೀಯುತ ಕೆ ವಿ ಮೂರ್ತಿಯವರದ್ದು. ಇವರು ವೃತ್ತಿಯಲ್ಲಿ ಇಂಜಿನಿಯರ್, ಪ್ರವೃತ್ತಿಯಲ್ಲಿ ಕಲಾ ಪೋಷಕರಾಗಿ ಸದಾಕಾಲ ಸಮಾಜ ಸೇವೆ ಹಾಗೂ ಕಲಾ ಸೇವೆಯ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರ ಸಾಮಾಜಿಕ ಕಾರ್ಯಗಳು ಉನ್ನತ ಮೌಲ್ಯದ ಸರಳ ಜೀವನ ಅಚ್ಚರಿ ಮೂಡಿಸುತ್ತದೆ. 1931 ಮೇ 3ರಂದು ಸಂಪ್ರದಾಯಸ್ಥ ಮನೆತನದ ಭಾಗೀರಥಮ್ಮ ಹಾಗೂ ಕೃಷ್ಣಮೂರ್ತಿ ದಂಪತಿಗಳಿಗೆ ಮಗನಾಗಿ ಜನಿಸಿದ ಕೃಷ್ಣಮೂರ್ತಿ ವೆಂಕಟೇಶ ಮೂರ್ತಿ ಮುಂದೆ ಕೆ ವಿ ಮೂರ್ತಿ ಎಂದೇ ಚಿರಪರಿಚಿತರಾದರು. ಮೂರ್ತಿಯವರು ಬಿಎಸ್ಸಿ, ಬಿಇ, ಎಂಐಇ, ಎಂಐಜಿಎಸ್ ಪದವೀಧರರಾಗಿದ್ದು ಸುಮಾರು 3.5 ದಶಕಗಳಿಗೂ ಹೆಚ್ಚು ಕಾಲ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯನ್ನು ನಿರ್ವಹಿಸಿದ್ದಾರೆ. 1983 ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ವೇಳೆಯಲ್ಲಿ ಇವರು ರಾಷ್ಟ್ರಕ್ಕೆ ಚೆನ್ನೈನ 320 ಕಿಲೋಮೀಟರ್ ಉದ್ದದ ಫುಲ್ ಫ್ಲೆಜ್ಡ್ ಕಂಟೇನರ್ ಟರ್ಮಿನಲ್ ಅನ್ನು ಸಮರ್ಪಿಸಿದರು. ಲಿಂಗನಮಕ್ಕಿ ಅಣೆಕಟ್ಟು, 707 ಬೋಯಿಂಗ್ ಕನ್ಸ್ಟ್ರಕ್ಷನ್ ರನ್ವೇ, ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಬಂದರುಗಳು, ಮುಂಬೈನ ಒಬೆರಾಯ್ ಹೋಟೆಲ್ ಫೌಂಡೇಶನ್ ಕಾರ್ಯ, ಭಾರತದ ಮೊತ್ತ ಮೊದಲ ಫ್ಲೈಓವರ್ ಕೇಮ್ಸ್ ಕಾರ್ನರ್, ಜಮ್ಮು ಕಾಶ್ಮೀರದಲ್ಲಿ ಶೇಖ್ ಅಬ್ದುಲ್ಲಾ ಸ್ಟೇಡಿಯಂ, ಕಲ್ಕತ್ತಾ ಮೆಟ್ರೋ ಕಾಮಗಾರಿ, ಚೆನ್ನೈನ ಕಲ್ಪಾಕಂ ಅಣುಸ್ಥಾವರ ಸೇರಿದಂತೆ ಸಮುದ್ರದಾಳದಲ್ಲಿ ಮಾಡಿದ 6 ಯಶಸ್ವಿ ನಿರ್ಮಾಣಗಳು ಮೂರ್ತಿಯವರ ಅಸಾಧಾರಣ ಪ್ರತಿಭೆಗೆ, ನಿರ್ಮಾಣ ಕ್ಷೇತ್ರದಲ್ಲಿ ಅವರಿಗಿರುವ ಅದ್ಭುತ ಕೈಚಳಕಕ್ಕೆ ಹಿಡಿದ ಕನ್ನಡಿಯಾಗಿದೆ. ಈ ಇಂಜಿನಿಯರ್ ತಮ್ಮ ಕಾರ್ಯವ್ಯಾಪ್ತಿಯನ್ನು ಕೇವಲ ಕಟ್ಟಡಗಳ ನಿರ್ಮಾಣಕ್ಕೆ ಸೀಮಿತಗೊಳಿಸದೆ ಕಲಾ ಸೇವೆ, ಸಮಾಜ ಸೇವೆಯ ಮೂಲಕ ಒಳ್ಳೆಯ ಸಮಾಜವನ್ನು ಕಟ್ಟುವ ಕಾರ್ಯದಲ್ಲೂ ತಾವು ತಮ್ಮನ್ನು ತೊಡಗಿಸಿಕೊಂಡು ಸಮಾಜದ ಉನ್ನತಿಗಾಗಿ ದುಡಿದಿದ್ದಾರೆ. ಅನುಭವಿ ರೋಟೇರಿಯನ್ ಆಗಿರುವ ಶ್ರೀಯುತರು ವೈಯಕ್ತಿಕ ಆಸಕ್ತಿಯಿಂದ ಸುಮಾರು 30 ಲಕ್ಷ ರೂಪಾಯಿ ಧನ ಸಂಗ್ರಹಣೆ ಮಾಡಿ ಕಿವುಡು ಮಕ್ಕಳಿಗಾಗಿ, ತಾಯಂದರಿಗಾಗಿ ರೋಟರಿ ವೆಸ್ಟ್ ಅಂಡ್ ಪೇರೆಂಟ್ಸ್ ಅಸೋಸಿಯೇಷನ್ ಆಫ್ ಡೆಫ್ ಚೈಲ್ಡ್ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲದೆ ಶ್ರೀ ಕಂಠೀರವ ಸ್ಪೋರ್ಟ್ಸ್ ಕ್ಲಬ್ನ ವಿಸ್ತರಣೆಯ ಸಂದರ್ಭದಲ್ಲಿ ಯಾವುದೇ ಗೌರವಧನವನ್ನು ಸ್ವೀಕರಿಸದೇ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಕ್ಲಬ್ಗೆ ಉಳಿತಾಯ ಮಾಡಿಕೊಟ್ಟ ದೊಡ್ಡ ವ್ಯಕ್ತಿತ್ವ ಶ್ರೀ ಕೆ ವಿ ಮೂರ್ತಿಯವರದ್ದು. ನಾದಬ್ರಹ್ಮ ಸಂಗೀತ ಸಭಾ, ರಾಗವೈಭವ, ತ್ಯಾಗರಾಜ ಸಂಗೀತ ಸಭಾ, JSS ಸಂಗೀತ ಸಭಾ, ವಸುಂಧರಾ ಪ್ರದರ್ಶಕ ಕಲೆಗಳ ಕೇಂದ್ರ ಇತ್ಯಾದಿ ಕಲಾ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿರುವ ಮೂರ್ತಿಯವರು ಮೈಸೂರಿನ ಬಹುತೇಕ ಎಲ್ಲ ಸಂಗೀತ, ನೃತ್ಯ, ನಾಟಕ ಸಂಸ್ಥೆಗಳೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಸಂಸ್ಥೆಗಳ ಏಳ್ಗೆಗೆ ತಮ್ಮ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಮೈಸೂರು ಕಂಡ ಉತ್ತಮ ಕಲಾರಾಧಕರು ಹಾಗೂ ಕಲಾ ಪೋಷಕರು ಮೂರ್ತಿಯವರು. ಸ್ವತಃ ಕಲಾವಿದರನ್ನು ಗುರುತಿಸಿ ಅವರ ಪರಿಸ್ಥಿತಿಗೆ ಸ್ಪಂದಿಸುವ ಮೃದು ಮನಸ್ಸಿನ ಸೂಕ್ಷ್ಮ ಸ್ವಭಾವದ ವ್ಯಕ್ತಿತ್ವ ಮೂರ್ತಿಯವರದು. ಸಂಗೀತ ವಿದ್ವಾಂಸರುಗಳಾದ ಲಾಲ್ಗುಡಿ ಜಿ ಜಯರಾಮನ್, TR ಸುಬ್ರಹ್ಮಣ್ಯಂ, ನೇದನೂರಿ ಕೃಷ್ಣಮೂರ್ತಿ, ಮಹಾರಾಜಪುರಂ ಸಂತಾನಂ, ಎನ್ ರಮಣಿ, ಬಾಲಮುರಳಿ ಕೃಷ್ಣ, ಎಂ ಚಂದ್ರಶೇಖರನ್, ಕೆ ವಿ ನಾರಾಯಣಸ್ವಾಮಿ ಹಾಗೂ ಭರತನಾಟ್ಯ ವಿದ್ವಾಂಸರುಗಳಾದ ಪದ್ಮಾ ಸುಬ್ರಹ್ಮಣ್ಯಂ, ಚಿತ್ರ ವಿಶ್ವೇಶ್ವರನ್ ಮುಂತಾದ ಕಲಾ ದಿಗ್ಗಜರುಗಳನ್ನು ಮೈಸೂರಿಗೆ ಆಮಂತ್ರಿಸಿ ಕಲಾ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಕಲಾವಿದರು ಕಲಾರಸಿಕರ ಹೃದಯ ಗೆದ್ದರೆ ಮೂರ್ತಿಯವರು ಕಲಾವಿದರ ಹೃದಯದಲ್ಲೇ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ. ಮೈಸೂರು ಸಾಂಸ್ಕೃತಿಕ ನಗರಿ. ನಮ್ಮ ರಾಜ ಮನೆತನದವರು ಇಲ್ಲಿಯ ಕಲಾ ಪೋಷಣೆಯನ್ನು ಮಾಡಿ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಹೆಚ್ಚಿನ ಶ್ರಮ ವಹಿಸಿದ್ದರು. ಆದರೆ ಇಂದಿಗೂ ಮೈಸೂರು ತನ್ನ ಕಲಾ ವೈಶಿಷ್ಟ್ಯತೆಯನ್ನು ಉಳಿಸಿಕೊಂಡಿದೆ ಎಂದರೆ ರಾಜರ ಆಳ್ವಿಕೆಯ ಕಾಲಾವಧಿಯ ನಂತರದಲ್ಲಿ ಕಲಾ ಪೋಷಣೆಯನ್ನು ಮಾಡಿದ ಅನೇಕರು ಕಾರಣಕರ್ತರು. ಅಂತಹವರಲ್ಲಿ ಶ್ರೀಯುತ ಕೆ ವಿ ಮೂರ್ತಿಯವರು ಅಗ್ರಮಾನ್ಯರು ಎಂದರೆ ಅತಿಶಯೋಕ್ತಿಯಲ್ಲ.
ಕಲಾ ಸೇವೆ, ಕಲಾ ಪೋಷಣೆ, ಸಂಗೀತಾರಾಧನೆಯನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಂಡ ಮೂರ್ತಿಯವರನ್ನು ಅರಸಿ ಬಂದ ಪ್ರಶಂಸೆ ಹಾಗೂ ಪ್ರಶಸ್ತಿಗಳು ಹತ್ತು ಹಲವಾರು. ಇವರ ಸೇವೆಯನ್ನು ಗುರುತಿಸಿ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮೈಸೂರು ಶಾಖೆಯವರು ಎಂಜಿನಿಯರ್ ಪಾರ್ ಎಕ್ಸಲೆನ್ಸ್ ಪ್ರಶಸ್ತಿ, ರೋಟರಿ ಸಂಸ್ಥೆಯವರು ಫೋರ್ ಅವೆನ್ಯೂಸ್ ಆಫ್ ಸರ್ವಿಸ್ ಬೆಸ್ಟ್ ಕ್ರೆಡಿಬಿಲಿಟಿ ಪ್ರೆಸಿಡೆಂಟ್ ಗೌರವವನ್ನು, ಸುತ್ತೂರು ಮಠಕ್ಕೆ ಇವರು ನೀಡಿದ ಸೇವಾ ಹಸ್ತವನ್ನು ಗಮನಿಸಿ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಜೆಎಸ್ಎಸ್ ಸಂಗೀತ ಸಭಾ ವತಿಯಿಂದ ಸಂಗೀತ ಸೇವಾ ನಿಧಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭಾ ತನ್ನ ಸ್ವಂತ ಕಟ್ಟಡದ ನಿರ್ಮಾಣವನ್ನು ಕಂಡಿದ್ದು ಇವರ ನೇತೃತ್ವದಲ್ಲಿಯೇ. ನಾದಬ್ರಹ್ಮ ಸಂಗೀತ ಸಭೆ 2006 ತನ್ನ ಚಿನ್ನದ ಹಬ್ಬವನ್ನು ಆಚರಿಸಿಕೊಂಡ ಸಂದರ್ಭದಲ್ಲಿ ಮೂರ್ತಿಯವರಿಗೆ ಗೋಲ್ಡನ್ ಮ್ಯಾನ್ ಆಫ್ ಗೋಲ್ಡನ್ ಇಯರ್ ಎಂಬ ಬಿರುದನ್ನು, ಅಲ್ಲದೆ ಮೈಸೂರಿನ 22 ಕಲಾ ಸೇವಾ ಸಂಸ್ಥೆಗಳು ಕಲಾ ಸೇವಾರತ್ನ ಎಂಬ ಬಿರುದನ್ನು ಮತ್ತು ಕ್ಯಾಲಿಫೋರ್ನಿಯಾದ ಶ್ರೀರಾಮಕಲಾ ಸೇವಾ ಮಂದಿರ ಕಲಾ ಸೇವಾ ದುರಂಧರ ಎಂಬ ಬಿರುದನ್ನು ನೀಡಿ ಗೌರವಿಸಿವೆ. ಶ್ರೀ ಮೂರ್ತಿಯವರದ್ದು ಸುಖಿ ಕುಟುಂಬ. ಪತ್ನಿ ಲಲಿತಾ ಜೊತೆಗೆ ದಾಂಪತ್ಯಕ್ಕೆ ಅರ್ಥ ನೀಡಿದ ಮೂವರು ಮಕ್ಕಳನ್ನು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸಿದ್ದಾರೆ. ಮನುಷ್ಯ ಇಹದ ವ್ಯಾಪಾರವನ್ನು ಮುಗಿಸಿ ಭವದ ಯಾತ್ರೆಯನ್ನು ಕೈಗೊಳ್ಳುವಾಗಲೂ ನೆಮ್ಮದಿಯ ವಿದಾಯವನ್ನು ಹೇಳುವ ಸಲುವಾಗಿ ಮೂರ್ತಿಯವರು ತಮ್ಮ ಸ್ನೇಹಿತರು ಹಾಗೂ ಸಹೋದರನೊಡಗೂಡಿ ಗೋಕುಲಂನಲ್ಲಿ ಚಿರಶಾಂತಿ ಧಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲೂ ಅತ್ಯಂತ ಆಸಕ್ತಿಯನ್ನು ಹೊಂದಿರುವ ಶ್ರೀಯುತರು ಮೈಸೂರಿನ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದ ಅಭಿವೃದ್ಧಿ ಕಾರ್ಯದಲ್ಲಿಯೂ ಸಹಕರಿಸಿದ್ದಾರೆ. ದುಡ್ಡಿಲ್ಲವೆಂದು ಯಾವುದೇ ಸಭೆಯ ಚಟುವಟಿಕೆಗಳು ಕುಂಠಿತವಾಗಬಾರದೆಂಬುದು ನನ್ನ ನಿಲುವು. ದುಡ್ಡನ್ನು ಹೇಗಾದರೂ ಹೊಂದಿಸಬಹುದು, ಆದರೆ ಸಭೆಯನ್ನು ಕಟ್ಟುವುದು ಕಷ್ಟ. ಒಟ್ಟಿನಲ್ಲಿ ಕಲೆ ಬೆಳೆಯಬೇಕು ಹಾಗೂ ಕಲೆಯ ಅಭಿವೃದ್ಧಿಯಾಗಬೇಕೆಂಬುದು ನನ್ನ ಆಸೆ. ಇದು ಕೆವಿ ಮೂರ್ತಿಯವರ ಹೃದಯಾಂತರಾಳದ ಮಾತು. ಇಂತಹ ಮೇರು ವ್ಯಕ್ತಿತ್ವದ ಕಲಾ ಸೇವಕರು, ಸಮಾಜೋದ್ಧಾರಕರೂ ಆದ ಶ್ರೀ ಕೆವಿ ಮೂರ್ತಿಯವರು ಮೈಸೂರಿನ ಭಾಗ್ಯ, ಕಲಾ ಜಗತ್ತಿಗೇ ಒಂದು ಸೌಭಾಗ್ಯ.